ಸರ್ ಒಂದು ಮಾತು ಹೇಳ್ತೀನಿ, ಇವಾಗ ಮಹಾಭಾರತ ತಮ್ಮ ಎಲ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಾವು ಚುರುಪರ ತಿಳ್ಕೊಂಡಿದ್ದೀವಿ. ಅಭಿಮನ್ಯು ಎಷ್ಟಿರ್ಬೋದು ಅಷ್ಟು, ಬಿಕಾಸ್ ಸಿ ಈ ಸಬ್ಜೆಕ್ಟ್ ಏನಂದರೆ ದಿಸ್ ಇಸ್ ಅಂದರೆ ಇದು ಇಮ್ಯಾಜಿನರಿ ಸಬ್ಜೆಕ್ಟ್ ಅಲ್ಲ, ಇದು ನಡೆದಿರುವಂಥ ಘಟನೆ. ಈ ನಡೆದಿರುವಂಥ ಘಟನೆನ ನೀವು ಇಮ್ಯಾಜಿನರಿಯಾಗಿ ಇವ್ರ ಪಾತ್ರ ಜಾಸ್ತಿ ಮಾಡ್ಬೋದು, ಅವ್ರ ಪಾತ್ರ ಕಮ್ಮಿ ಮಾಡಲಿಕ್ಕೆ ಅವಕಾಶವೇ ಇಲ್ಲ ನಿಮಗಿಲ್ಲಿ. ಆಮೇಲೆ ದಯವಿಟ್ಟು ಇಂಥ ಒಂದು ಇಶ್ಯೂಸ್ ನನ್ನ ಕಿವಿಗೆ ಕೇಳಿಲ್ಲ ನಾನು, ನೀವು ಹೇಳ್ತಾ ಇರೋದು ಇವತ್ತು, ಬಟ್ ದಯವಿಟ್ಟು ಆ ಥರ ಎಲ್ಲ ಏನೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದಾರೆ, ದಯವಿಟ್ಟು ಆಶೀರ್ವಾದ ಮಾಡಿ. ಈ ಥರ ಗೊಂದಗಳಿಗೆ ಯಾವುದು ಪ್ಲೀಸ್ ಸರ್, ಅರೌಂಡ್ 32 minutes ಇದ್ದೀನಿ ಸೆಕೆಂಡ್ ಹಾಫಲ್ಲಿ. ಎಸ್, ಅರೌಂಡ್ 10-12 ನಿಮಿಷ ನಮ್ಮ ತಂದೆಯವರು ಇವಾಗ ತಾನೇ ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಚಕ್ರವ್ಯೂಹದಲ್ಲಿ ಹೋಗಿ ಅಭಿಮನ್ಯು ಯಾವ ರೀತಿಯ ವರ್ಕ್ ಬರೋಕ್ಕಾಗಲ್ಲ ಇದೆಲ್ಲ, ಅದೊಂದು 5 episode ಒಂದು ಅದ್ಭುತವಾಗಿ ಬಂದಿದೆ. ಸೋಲಮನ್ ಅಂತ ಮಾಸ್ಟರ್ ಮಾಡಿದ್ದಾರೆ, ಬಾಹುಬಲಿ ಮಾಡಿದವರು ಅವರು. ಆ್ಯಂಡ್ ಒಂದು ಸಾಂಗ್ ಇದೆ, ಬಿಟ್ಟರೆ ಒಂದು 5-6 scene ಇದೆ. ಅದರಲ್ಲೂ ಒಂದು ವಿಶೇಷವಾದಂಥ ಸೀನ್ ಏನಂದರೆ, ಅಭಿಮನ್ಯು ಹೋಗಿ ಅವರ ತಾತನ ಹತ್ರ ಮಾತಾಡೋದು, ಭೀಷ್ಮನ ಹತ್ರ, ಅಂಬರೀಷ್ ಅಣ್ಣನ ಜೊತೆ. ಒಂದು 4.5-5 ನಿಮಿಷ ಇದೆ ಸೀನ್, ಅದು ಭಾಳ ಚೆನ್ನಾಗಿ ಬಂದಿದೆ. ಅಂಬರೀಷ್ ಅಣ್ಣನ ಜೊತೆ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿರೋದು ನನ್ನ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ದೇವರನ್ನೇ ಗೊತ್ತಿಲ್ಲ ಸರ್, ಈ ಗಾಸಿಪ್ಸ್ನೆಲ್ಲ ಇಲ್ಲೇ ಬಿಟ್ಬಿಡಿ, ದಯವಿಟ್ಟು ಚಿತ್ರಕ್ಕೆ ಒಳ್ಳೇದಾಗಬೇಕು ಪ್ಲೀಸ್. ನೋ, ಏ ಚೆ 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 ಪಾಪ, ಇಲ್ಲ ಇಲ್ಲ, ನೀವು ವಾಟ್ ಎವರ್ ಕನ್ಫ್ಯೂಷನ್ಸ್ ನೀವು ಕೇಳ್ಬೋದು ನಮಗೆ, ಆ್ಯಂಡ್ ವಿ ಆರ್ ಆನ್ಸರಬಲ್ ಟು ಇಟ್, ವಿಲ್ ಆನ್ಸರ್ ಅಷ್ಟು. ಅಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸಿನಿಮಾ 4 hour ಕಂಟೆಂಟ್ ಶೂಟ್ ಆಗಿದೆ, ಇವತ್ತು ಎಡಿಟ್ ಆದಮೇಲೂ 4 hour ಇದೆ ಸಿನಿಮಾ, 4 hour ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಮಾಡೋದು ಮಾಡಿದ್ದಾರೆ, ಸೊ ಯಾವುದನ್ನ ಏನು ಇಟ್ಕೋಬೇಕು. ಇವತ್ತು ನಾನು ಡಬ್ಬಿಂಗ್ ಮಾಡಿಲ್ಲ ಸರ್, ಇನ್ನೂ ಎಲ್ಲರೂ ಡಬ್ಬಿಂಗ್ ಮಾಡಿಬಿಟ್ಟಿದ್ದಾರೆ, ನಾನು ಡಬ್ಬಿಂಗ್ ಹೋಗಿಲ್ಲ ಇನ್ನೂ. ಸೊ ನನಗೆ ಹಂಗಾಗಿ ನನ್ನ ಈ ಒಂದು ಚಿತ್ರದಲ್ಲಿ ನಾನು ಟೋಟ್ಲಿ ಬ್ಯುಸಿ ಇದ್ದೀನಿ, ತಂದೆಯವರು ಹೇಳ್ದಂಗೆ ಇವತ್ತು ಪ್ರೊಡಕ್ಷನ್ ಕೂಡ ನಾನೇ ಹ್ಯಾಂಡ್ ಮಾಡ್ತಾ ಇದ್ದೀನಿ, 108 tensions. ಸೊ ಅವ್ರು ಯಾವಾಗ ಡಬ್ಬಿಂಗ್ ಕರಿತೀನಿ ಅಂತಾರೆ ಅವಾಗ ಹೋಗ್ತೀನಿ, ನನ್ನ ಜವಾಬ್ದಾರಿ ಏನಿದೆ ಅವ್ರು ಎಲ್ಲಿ ಕರೆದ ಕಡೆ ಹೋಗ್ತೀನಿ ಬರ್ತೀನಿ ಸರ್. ಏನು ಹುಡುಕ್ತಿದ್ಯಾ? ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬಿಡ್ತಾ ಇರ್ತೀರಲ್ವಾ?